ವರ್ಣಮಾಲೆಯಲ್ಲಿ ಇರತಕ್ಕಂತ ಅಕ್ಷರಗಳನ್ನು ನಾವು ಸರಿಯಾಗಿ ಜೋಡಿಸುತ್ತೀವಿ. ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟಾರೆಯಾಗಿ ನಾವು 49 ಅಕ್ಷರಗಳನ್ನು ನಾವು ಕಾಣ್ತೀವಿ. ಇದನ್ನ ಕನ್ನಡ ಕೇಳಿ ಬಂದಂತ ಸಂದರ್ಭದಲ್ಲಿ 49 ಕನ್ನಡ ವರ್ಣಮಾಲೆ ಇರತಕ್ಕಂತ ಅಕ್ಷರಗಳ ಸಂಖ್ಯೆ 49. ಆ 49 ಅಕ್ಷರಗಳು ಯಾವ ಅನ್ನುವಂಥದ್ದು ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ಒಂದ್ಸಲ ಹೇಳಿದ್ರೆ ಕೇಳಿಸ್ತದೆ, ಆ ಅಕ್ಷರಗಳನ್ನು ಸಹ ಸಂಬಂಧವನ್ನು ಹೊಂದಿ
ನೋಡ್ಬರ್ಬೋದು. ಸರಿ, ಇಂಗ್ಲಿಷ್ಗಳನ್ನು ಸ್ವತಂತ್ರವಾಗಿ ಕಾಲ ಉಚ್ಚಾರಣೆ ಮಾಡೋದಿಲ್ಲ ಅಂತ. ಆದ್ರೆ ಇಲ್ಲಿ ನಾವು ನೋಡೋದಾದ್ರೆ ಉಚ್ಚಾರಣೆ ಮಾಡಿದ ಸಂದರ್ಭದಲ್ಲಿ ಒಳಗೆ ಕಕ್ಕ ಅಂತಂದ ಮನೆ ಆಗಿದೆ. ಆ ಅಂತದ್ದೇನು ಸ್ವರ. ಸೊ ಹಂಗಾಗಿ ಇದು ವ್ಯಂಜನ, ವ್ಯಂಜನ ಜೊತೆಗೆ ಸ್ವರ ಸೇರಿ ಆಗ್ತಕ್ಕಂಥದ್ದು ವ್ಯಂಜನ ಮಿಶ್ರಣ. ಗೊತ್ತಾಯ್ತಾ? ಹಾಗಾಗಿ ಇವುಗಳನ್ನು ವ್ಯಂಜನಗಳು ಅಂತ ಕರಿತೀವಿ. ತರಗತಿಯಲ್ಲಿ ವರ್ಣಮಾಲೆ ಅಂತಕ್ಕಂಥದ್ದು ಪದ ಅಕ್ಷರ ವಾಕ್ಯ ಅಂತಕ್ಕಂಥದ್ದು ಬಗ್ಗೆ ತಿಳ್ಕೊಂಡ್ವಿ. ವರ್ಣಮಾಲೆ ಅಂತ ಏನು ಗೊತ್ತಾಯ್ತು? ವರ್ಣಮಾಲೆಯಲ್ಲಿ 9 ಅಕ್ಷರಗಳಿವೆ ಅಂತ ಗೊತ್ತಾಯ್ತು. ಅದರ 3 ವಿಧ ಇದೆ: ಸರಗಳು, ವ್ಯಂಜನಗಳು, ಯೋಗ ಭಾಗಗಳು. ಅವುದರಲ್ಲಿ ಎಷ್ಟು ಅಕ್ಷರಗಳು ಬರುತ್ತೆ?